ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ತುಂಬಾ ರುಚಿಯಾಗಿರುವಂತಹ ವೆಜಿಟೇಬಲ್ ಕೂಟು, ಬೇಗನೆ ಹಾಗೆ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜಸ್ಟ್ ಒಂದು 20 ನಿಮಿಷದಲ್ಲೇ ತುಂಬಾ ರುಚಿಯಾಗಿ ವೆಜಿಟೇಬಲ್ ಕೂಟನ್ನ ಹೇಗೆ ಮಾಡೋದು, ಅದು ಕೂಡ ಸ್ಪೆಷಲಾಗಿ ಮದುವೆ ಮನೆಗಳಲ್ಲಿ ಹಾಗೆ ಹಬ್ಬಗಳಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಹೇಗೆ ಮಾಡ್ತಾರೋ ಆ ರೀತಿಯಾಗಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ತುಂಬಾ ರುಚಿಯಾಗಿ ಇರುವಂತಹ ವೆಜಿಟೇಬಲ್ ಕೂಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಮೊದಲನೇದಾಗಿ ಒಂದು ಪ್ರೆಷರ್ ಕುಕ್ಕರ್ಗೆ ಸುಮಾರು 1.5 ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆನಂತರ ಇಲ್ಲಿ ನಾನು ಬೂದುಗುಂಬಳಕಾಯಿ, ಹಾಗೆ ಕ್ಯಾರೆಟು, ಹುರುಳಿಕಾಯಿ, ಹಾಗೆ ಹಸಿ ಬಟಾಣಿ ಮತ್ತು ಕಡಲೆಕಾಯಿ ಬೀಜನ ಒಮ್ಮೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ತರಕಾರಿಗಳನ್ನು ವಾಶ್ ಮಾಡಿ ಈ ರೀತಿ ದಪ್ಪ ದಪ್ಪ ಹೋಲ್ಡ್ ರೀತಿ ಕಟ್ ಮಾಡಿಕೊಂಡು ಈ ಪ್ರೆಷರ್ ಕುಕ್ಕರ್ಗೆ ಹಾಕೋತಿದ್ದೀನಿ. ಇದಕ್ಕೆ ಎಲ್ಲ ಹಾಕಿದಾದಮೇಲೆ ಒಂದು ಟೊಮ್ಯಾಟೊ ಕೂಡ ಹಾಕೋತಿದ್ದೀನಿ. ಆನಂತರ ತರಕಾರಿ ಹಾಗೆ ಬೇಳೆ ಎಲ್ಲ ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಸುಮಾರು 2-3 ವಿಷಲ್ಲು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಎಣ್ಣೆ, ಅರಿಶಿನ ಏನಾದರೂ ಹಾಕೋದಿದ್ದರೆ ಅದು ಕೂಡ ಹಾಕೋಬಹುದು, ಇಲ್ಲಾಂದರೆ ಬೇಡ. ನಂತರ ಇವಾಗ ಚೆನ್ನಾಗಿ 3 ವಿಷಲ್ಲು ಇದು ಪ್ರೆಷರ್ ಕುಕ್ ಆಗಿದೆ. ಇವಾಗ ತಣ್ಣಗಾದಮೇಲೆ ಇದನ್ನು ಓಪನ್ ಮಾಡ್ಕೋತಿದ್ದೀನಿ. ನೋಡಿ, ಎಲ್ಲ ತರಕಾರಿಗಳು ಹಾಗೆ ಬೇಳೆ, ಟೊಮ್ಯಾಟೊ ಎಲ್ಲನೂ ಚೆನ್ನಾಗಿ ಬಂದಿದೆ. ಟೊಮ್ಯಾಟೊನ ಸಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಈ ತರಕಾರಿ ಜೊತೆಯಲ್ಲೇ ಹಾಕೋತಿದ್ದೀನಿ. ಇವಾಗ ಎಲ್ಲದನ್ನು ಒಮ್ಮೆ ಚೆನ್ನಾಗಿ ಕಲಸಿ, ಚಿಕ್ಕ ಮಕ್ಕಳೇನಾದರೂ ಇದ್ದರೆ ತರಕಾರಿಗಳು ಹಾಗೆ ಬೇಳೆಕಾಳು ತೆಗೆದಿಡೋದಿದ್ದರೆ ತೆಗೆದಿಟ್ಬೋದು. ನಾನು ಹೇಳಿ ನನ್ನ ಮಕ್ಕಳಿಗೆ ತೆಗೆದಿಟ್ಟಿದ್ದೀನಿ ಸ್ವಲ್ಪ. ನಂತರ ಒಂದು ಮಸಾಲೆ ರುಬ್ಕೊಳ್ಳೋಣ. ಪುಡಿ ಸ್ವಲ್ಪ ಖಾರ ಇಲ್ಲ, ಹಾಗಾಗಿ ನಾನಿಲ್ಲಿ ಮೆಣಸಿನ್ಕಾಯಿಗಳನ್ನ ಹುರ್ಕೊಂಡು ಹಾಕೋತಿದ್ದೀನಿ. ಇವಾಗ ನೋಡಿ, ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಚಟ್ಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 10 ದಳ ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಎರಡೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತಿದ್ದೀನಿ. ಕರಿಬೇವು ಹಾಕೋದ್ರಿಂದ ಕೂಟು ತುಂಬಾ ರುಚಿಯಾಗುತ್ತೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳು ಹಾಕ್ಕೊಂಡಿದ್ದೀನಿ. ಆನಂತರ ಹಸಿ ಕೊಬ್ಬರಿನ ಹಾಕೋತಿದ್ದೀನಿ. ಹಸಿ ಕೊಬ್ಬರಿ ಬೇಕಿದ್ದರೂ ಹುರ್ಕೋಬಹುದು, ಆದರೆ ಹುರಿಯೋಂಥ ಅವಶ್ಯಕತೆ ಏನಿಲ್ಲ. ತುಂಬ ಹೊತ್ತು ಇಡಬೇಕು, ಬೆಳಗ್ಗೆ ಮಾಡಿ ಸಂಜೆವರೆಗೂ ಹಾಗೆ ಇಡಬೇಕು ಅಂದರೆ ಹುರ್ಕೊಳ್ಳಿ. ನಂತರ ನಾನು ಈ ಮಿಕ್ಸಿ ಜಾರ್ಗೆ ಸುಮಾರು 2.5-3 ಸ್ಪೂನಷ್ಟು ಹುಳಿ ಪುಡಿನ ಹಾಕೋತಿದ್ದೀನಿ. ಹುಳಿ ಪುಡಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅದರಲ್ಲಿ ಲಿಂಕನ್ನು ಹಾಕಿರ್ತೀನಿ. ತುಂಬಾ ಚೆನ್ನಾಗಿರುವಂತಹ ಹುಳಿ ಪುಡಿ, ಈಸಿ ಕೂಡ ಮಾಡೋದು. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೀಡಿಯಂ ಹದದಲ್ಲಿ ಇದನ್ನು ರುಬ್ಕೋಬೇಕಾಗುತ್ತೆ. ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ, ಆದರೆ ತುಂಬ ಗಟ್ಟಿಯಾಗೂ ಬೇಡ, ಹಾಗೆ ತುಂಬ ನೀರಾಗೂ ಬೇಡ. ಮೀಡಿಯಮ್ ಆಗಿ ಸೆಮಿ ಲಿಕ್ವಿಡ್ ರೀತಿ ಇದನ್ನು ರುಬ್ಕೋಬೇಕಾಗತ್ತೆ. ಈ ರೀತಿ ಇದ್ದರೆ ಸಾಕು. ಇವಾಗ ಪ್ರೆಷರ್ ಕುಕ್ಕರಲ್ಲಿ ಆಲ್ರೆಡಿ ಬೇಳೆ, ತರಕಾರಿ ಎಲ್ಲ ಇದೆ. ನೀವು ಮಾಡುವಂಥ ಪಾತ್ರಕ್ಕೆ ಶಿಫ್ಟ್ ಮಾಡೋದಾದರೆ ಅದಕ್ಕೆ ಹಾಕೊಳ್ಳಿ, ಇಲ್ಲ ಈ ಕುಕ್ಕರಲ್ಲೇ ಮಾಡ್ತಿದ್ದೀನಿ ನಾನು. ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಪುಡಿ ರೆಡಿ ಇದ್ದುಬಿಟ್ರೆ ತುಂಬಾ ಬೇಗ ಆಗುತ್ತೆ. ಈಗ ಎಲ್ಲದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ, ಮಸಾಲೆ ಪದಾರ್ಥಗಳು ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ. ನಂತರ 1 ಸ್ಪೂನಷ್ಟು ಜೀರಿಗೆನ, ಹಸಿ ಜೀರಿಗೆನ ಇದಕ್ಕೇನೆ ಹಾಕೋತಿದ್ದೀನಿ. ಇದು ಕುದಿಯೋದ್ರಿಂದ ಇದರಲ್ಲಿರುವಂತಹ ರಸ ಎಲ್ಲ ಜೀರಿಗೆ ರಸ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ಹಾಗಾಗಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ. ಕಲ್ಲುಪ್ಪು ಬೇಕಿದ್ರೆ ಕಲ್ಲುಪ್ಪನ್ನು ಬೇಕಿದ್ರೆ ಹಾಕೋಬಹುದು. ನಾನಿಲ್ಲಿ ಪುಡಿ ಉಪ್ಪನ್ನೇ ಬಳಸಿದ್ದೀನಿ. ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇದು ಸ್ವಲ್ಪ ಕುದಿತಾ ಇದೆ ಅನ್ನುವಾಗ ಹುಣಸೆ ಹಣ್ಣಿನ ರಸನ ಹಾಕಬೇಕಿದಕ್ಕೆ. ಇದಿನ್ನೇನು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ, ಈ ಟೈಮಲ್ಲಿ ಹುಣಸೆ ಹಣ್ಣಿನ ರಸನ ಹಾಕ್ತಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದೆ, ಅದರ ರಸನ ಇದಕ್ಕೆ ಹಾಕೋತಿದ್ದೀನಿ. ನಂತರ ಇದಕ್ಕೆ ಸ್ವೀಟ್ನೆಸ್ಗೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬಹುದು, ಅದು ವಿಡಿಯೋ ಸ್ಕಿಪ್ ಆಗಿದೆ ಬೆಲ್ಲ ಹಾಕಿರೋದು. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲ ಹಾಕೋದ್ರಿಂದ ಕೂಟು ತುಂಬಾ ರುಚಿಯಾಗುತ್ತೆ, ಹಾಗೆ ಒಳ್ಳೆ ಫ್ಲೇವರ್ ಇರುತ್ತೆ ಬೆಲ್ಲದ್ದು. ಬೆಲ್ಲ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದು ವಿಡಿಯೋ ಮಾತ್ರ ಸ್ಕಿಪ್ ಆಗಿಬಿಟ್ಟಿದೆ, ಹಾಗಾಗಿ ಇದರಲ್ಲಿ ಇಲ್ಲ. ಇವಾಗ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸಿದ್ರೆ ರುಚಿಯಾದಂತಹ ಕೂಟು ರೆಡಿಯಾಗುತ್ತೆ. ಇದಕ್ಕೆ ಪುಟ್ಟದಾಗಿ ಒಂದು ತುಪ್ಪದಲ್ಲಿ ಸಾಸಿವೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಂಬಾ ರುಚಿಕರವಾದಂತಹ ಕೂಟು, ಅದು ಕೂಡ 10 ನಿಮಿಷದಲ್ಲಿ ರೆಡಿಯಾಗುವಂಥದ್ದು. ಹುಳಿ ಪುಡಿ ರೆಡಿ ಇದ್ಬಿಟ್ರೆ ತುಂಬಾ ಬೇಗ ಆಗುತ್ತೆ. ಹುಳಿ ಪುಡಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅದರ ಲಿಂಕ್ ಹಾಕಿರ್ತೀನಿ. ಇವಾಗ ನೋಡಿದ್ರಲ್ವ ತುಂಬಾ ರುಚಿಯಾಗಿ ಕೂಟನ್ನು ಹೇಗೆ ಮಾಡಬಹುದು, ಅದರಲ್ಲೂ ಬ್ರಾಹ್ಮಣರ ಮನೆ ಸ್ಟೈಲಲ್ಲಿ ಕೂಟ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ.
ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ತರಕಾರಿ ಕೂಟನ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಒಂದು ಕಂಪ್ಲೀಟ್ ಆದ ಮೀಲ್ಸ್ ಆಗುತ್ತೆ ಇದು. ತುಂಬಾ ಈಸಿಯಾಗಿ ಮಾಡಬಹುದಲ್ವಾ? ಖಂಡಿತ ನೀವು ಇದನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. Until then, happy cooking, happy eating, take care, bye bye, and thank you so much for watching this video.